ಇನ್ನು ಲೋಕಸಭರದ ಹೊಸ್ತಿಲಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮೋಹಕತಾರೆ ರಮ್ಯಾ ಕನವರಿಕೆ ಶುರುವಾದಂತಿದೆ ಮಂಡ್ಯ ಪಾಲಿಗೆ ನಾಟ್ ರೀಚಬಲ್ ಆಗಿರುವ ರಮ್ಯಾ ಬೆಂಗಳೂರಿನಿಂದ ಔಟ್ ಆಫ್ ಸ್ಟೇಷನ್ ಆಗಿದ್ದಾರೆ ಇದೀಗ ಲೋಕಸಭರದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವಂತಹ ಲೆಕ್ಕಾಚಾರದಲ್ಲಿ ರಮ್ಯಾ ಅವರನ್ನ ಅಖಾಡಕ್ಕೆ ಇಳಿಸೋಕೆ ಕೈಪಾಳ್ಯ ಒಲವು ತೋರ್ತಾ ಇದೆ ಲೋಕಸಭೆಯಲ್ಲಿ ರಮ್ಯಾಗೆ ಎರಡೆರಡು ಆಫರ್ ಮುಂದಿಡೋಕೆ ಸಿದ್ಧವಾಗಿದೆ ಎಲ್ಲ ಇದೆ ಮಂಡ್ಯ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರ ಎರಡರಲ್ಲಿ ಒಂದು ಆಯ್ಕೆಗೆ ಆಫರ್ ಕೊಟ್ಟಿದ್ದು ಬೇಗ ಬಂದ್ರಷ್ಟೇ ಅವಕಾಶ ಸಿಗಲಿದ್ದು ತಡವಾಗಿ ಏನಾದರೂ ರೆಸ್ಪಾನ್ಸ್ ಮಾಡಿದ್ರೆ ಅವಕಾಶದ ಬಾಗಿಲು ಬಂದ ಸಾಧ್ಯತೆ ಹೆಚ್ಚಿದೆ ಮಾಜಿ ಸಂಸದೆ ರಮ್ಯಾರನ್ನ ಈ ಬಾರಿ ಲೋಕಸಭೆ ಅಖಾಡಕ್ಕೆ ಇಳಿಸುವ ಬಗ್ಗೆ ಕಾಂಗ್ರೆಸ್ ಪಾಳಿಯ ಆಸಕ್ತಿಯನ್ನ ಹೊಂದಿದೆ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದ ಭಾಗವಾಗಿ ಸೆಲೆಬ್ರಿಟಿಗಳಿಗೆ ಮಣೆ ಹಾಕಿದ್ರೆ ಹೆಂಗೆ ಅನ್ನೋ ಚಿಂತನೆಯನ್ನು ಬೆಂಗಳೂರು ಉತ್ತರವನ್ನ ಹೇಗಾದ್ರೂ ಮಾಡಿ ಈ ಸಲ ವಶಕ್ಕೆ ಪಡಿಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಬಟ್ ಅಭ್ಯರ್ಥಿಗಳ ಕೊರತೆ ಅಂತೂ ಎದುರಾಗಿದೆ ಬೇರೆ ಪಕ್ಷದ ಹಿರಿಯರನ್ನ ಆಮದು ಮಾಡಿಕೊಳ್ಳುವಂತಹ ತಯಾರಿಯಲ್ಲಿ ಕೂಡ ಒಂದ್ ಕಡೆ ಒಂದ್ ಕಡೆ ರಮ್ಯಾ ಕಡೆ ಕೂಡ ನೋಡ್ತಾ ಇದಾರೆ ಅವರು ಸ್ಟಾರ್ ವರ್ಚರ್ಸ್ ವರ್ಕ್ಔಟ್ ಆಗುತ್ತೆ ಹಿಂದೆ ಸಂಸದೆ ಆಗಿದ್ರು ಅದನ್ನು ನಂತರ ಆಮೇಲೆ ರಾಜಕೀಯದಿಂದ ಆನ್ ಆಫ್ ಅವರ ಈಗ ಮತ್ತೆ ಆಫರ್ ಅಂತೆ ಸಲ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆ ಬಂದಾಗ್ಲೂ ಕೂಡ ಅವರ ಹೆಸರು ಮುನ್ನೆಲೆಗೆ ಬಂದು ಹೋಗ್ತಾ ಇದೆ ನಿನ್ನೆ ಅವರು ಒಂದು ಆರೋಪ ಮಾಡಿದ್ರು ಕಾಂಗ್ರೆಸ್ ಮೇಲೆ ನಮ್ಮವರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ನವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಎಂ ಬಿ ಪಾಟೀಲ್ ಸರಿಯಾಗೆ ತಿರುಗೇಟ್ ಕೊಟ್ಟರು ಬ್ಲಾಕ್ ಮೇಲ್ ಮಾಡೋ ಕೆಲಸ ನೀವು ಮಾಡಿದೀರ ತಾನೇ ಹಾಗಾದ್ರೆ ಒಪ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಈಗ ಆಪರೇಷನ್ ಹಸ್ತದ ಹಿಂದೆ ಬ್ಲಾಕ್ ಮೇಲ್ ತಂತ್ರ ಇದೆಯಾ ಕಾಂಗ್ರೆಸ್ ತನಿಖಾಸ್ತ್ರಗಳ ಮೂಲಕ ಬ್ಲ್ಯಾಕ್ ಮೇಲ್ ಮಾಡ್ತಿದೆಯಾ ಆಪರೇಷನ್ ಹಸ್ತಕ್ಕೆ ಬಿಜೆಪಿಗೆ ಒಂದು ಟ್ವಿಸ್ಟ್ ಕೊಟ್ಟಿದೆ ಬ್ಲ್ಯಾಕ್ ಮೇಲ್ ಮೂಲಕ ಆಪರೇಷನ್ ಹಸ್ತ ಮಾಡ್ತಿದೆ ಅಂತ ಕಾಂಗ್ರೆಸ್ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಕೆ ಎಸ್ ಈಶ್ವರಪ್ಪ ಸಂಸದ ಮುನಿಸ್ವಾಮಿ ನಂತರ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಬ್ಲ್ಯಾಕ್ ಮೇಲ್ ಆರೋಪ ಮಾಡಿದ್ದಾರೆ ಬಿಜೆಪಿ ವಿರುದ್ಧ ಹಲವು ಪ್ರಕರಣಗಳಲ್ಲಿ ತನಿಖೆಗೆ ಮುಂದಾಗಿರುವ ಕಾಂಗ್ರೆಸ್ ನಿರಂತರವಾಗಿ ತನಿಖಾಸ್ತ್ರ ಪ್ರಯೋಗ ಮೂಲಕ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಂತೆ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ಇಲ್ಲ ಅಂತಂದ್ರೆ ಮೇಲೆ ಇಂಥ ಕೇಸ್ ಹಾಕ್ಬಿಡ್ತೀವಿ ಅಥವಾ ಇಂಥ ತನಿಖೆ ಮಾಡಿಬಿಡ್ತೀವಿ ಅಂತ ಸೊ ಹಾಗಾಗಿ ಇದೇ ಎಂಟನೇ ತಾರೀಕು ಈ ಈ ತಿಂಗಳ ಎಂಟನೇ ತಾರೀಕು ಜಿಲ್ಲಾವಾರು ಹೋರಾಟ ಮಾಡೋದಕ್ಕೆ ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಇವರೇ ಬರ್ತಾ ಇದ್ದಾರೆ ಅಂತ ಏನೋ ಒಂದಿಷ್ಟು ಬ್ಲ್ಯಾಕ್ ಮೇಲ್ ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಬ್ಲ್ಯಾಕ್ ಮೇಲಿನ ಒಂದು ಪ್ರಯತ್ನ ಇದ್ದಾರೆ ಆ ಪ್ರಯತ್ನವು ವಿಫಲವಾಗುತ್ತೆ ಅವ್ರ ಮಾತುಕತೆ ಯಾವ ಕಾರಣದಲ್ಲಿ ಯಾರನ್ನು ಯಾರು ಭೇಟಿ ಆಗ್ತೀರ ನಾವು ರಾಜಕೀಯ ಜೀವನದಲ್ಲಿ ನಾವು ಪ್ರಶ್ನೆ ಅಂದ್ರೆ ಮಾಡಕ್ಕ ಅವರು ಬಿಜೆಪಿ ಅವರು ಬ್ಲಾಕ್ ಮೇಲ್ ಆಗುವಂತ ಕೆಲಸ ಮಾಡಿದಾರೆ ನಂಗಾಯ್ತಲ್ಲ ನಾನು ಅಶೋತ್ ನಾಯವನ್ನ ಕೇಳ್ತೀನಿ ಯಾಕಂದ್ರೆ ನೀವು ಬ್ಲಾಕ್ ಮೇಲ್ ಆಗು ಆಗಿ ಮಾಡಿಸ್ಕೊಳ್ಳುವಂತ ಕೆಲಸ ನೀವು ಮಾಡಿದ್ರೆ ಬ್ಲಾಕ್ ಮೇಲ್ ಆಗ್ತೀರಾ ನೋಡಿ ಇಲ್ಲಿ ಸತ್ಯವರು ಬಂದಿದೆ ಅಶೋತ್ ನಾರಾಯ್ ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಮಾಡ್ಕೊಂಡು ಮಾಡಿದಾರ ನಂಗಾಯ್ತಲ್ಲ ಅದು ಏನ್ ಬ್ಲಾಕ್ ಮೇಲ್ ಇದೆ ಅದು ಯಾವ ರೀತಿ ಬ್ಲಾಕ್ ಮೇಲು ಏನು ಲೂಟಿ ಹೊಡೆದ ಬ್ಲಾಕ್ ಮೇಲ ಬೇರೆ ಬ್ಲಾಕ್ ಮೇಲ ನನ್ ಗೊತ್ತಿಲ್ಲಪ್ಪ ಅದು ಹೇಳಿದವ್ರಿಗೆ ಕೇಳಬೇಕು ಅವ್ರಿಗೆ ಕೇಳಿ ಏನ್ ಬ್ಲಾಕ್ ಮೇಲ್ ಅಂತ ಕೇಳಿ ಅವ್ರಿಗೆ ಕೇಳ್ಕೊಂಡು ನನಗೂ ಹೇಳಿದ್ರು ಸ್ವಲ್ಪ ನನಗೂ ಗೊತ್ತಾಗ್ಬೇಕಾಗಿದೆ